ನಮಸ್ಕಾರ ಪ್ರಿಯ ವೀಕ್ಷಕರೇ, ನಮ್ಮ ಈ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, ಇವತ್ತು ನಾವು ವಿಭೂತಿಯ ಒಂದು ಮಹಿಮೆಯನ್ನ, ವಿಭೂತಿಯಲ್ಲಿರುವಂತಹ ಒಂದು ವಿಶೇಷವಾಗಿರುವಂತಹ ಶಕ್ತಿಯನ್ನ ಯಾವ ರೀತಿಯಾಗಿ ಅದು ನಮ್ಮ ದೇಹಕ್ಕೆ ಉಪಯುಕ್ತವಾಗುತ್ತೆ, ಅದನ್ನ ನಾವು ಧರಿಸೋದ್ರಿಂದ ಆಗುವಂತಹ ಪ್ರಯೋಜನಗಳಾದ್ರೂ ಏನು ಅನ್ನುವಂತಹ ಈ ರೀತಿಯಾದಂತಹ ವಿಶೇಷವಾಗಿರುವಂತಹ ಮಾಹಿತಿಗಳ ಬಗ್ಗೆ ಇವತ್ತು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ, ಸಾಮಾನ್ಯವಾಗಿ ವಿಭೂತಿ ಅನ್ನುವಂತಹದ್ದು ಎಲ್ಲರಿಗೂ ಕೂಡ ಗೊತ್ತಿರೋದೆ. ಈ ವಿಭೂತಿಯನ್ನ ಧರಿಸೋದ್ರಿಂದ ಆಗುವಂತಹ ಫಲಗಳಾದ್ರೂ ಏನು, ಅದರಿಂದ ನಮ್ಗೆ ಆಗುವಂತಹ ಪ್ರಯೋಜನಗಳಾದ್ರೂ ಏನು, ಆ ಒಂದು ಪ್ರಯೋಜನವನ್ನ ನಾವು ಪಡ್ಕೊಳ್ಬೇಕು ಅಂದ್ರೆ ಯಾವ ರೀತಿಯಾಗಿ ವಿಭೂತಿಯನ್ನ ನಾವು ನಮ್ಮ ದೇಹದಲ್ಲಿ ಧರಿಸ್ತಾ ಹೋಗಬೇಕು ಅನ್ನುವಂತಹದ್ದು, ದಿನನಿತ್ಯವಾಗಿರುವಂತಹ ಒಂದು ರೂಟೀನ್ ನಲ್ಲಿ ಈ ವಿಭೂತಿ ಅನ್ನುವಂತಹದ್ದು ಯಾವ ರೀತಿಯಾಗಿ ನಮ್ಗೆ ಒಂದು ಅದ್ಭುತವಾದಂತಹ ಚಮತ್ಕಾರಗಳನ್ನ ಮಾಡ್ತಾ ಹೋಗ್ತದೆ ಅನ್ನೋದನ್ನ ವಿಶೇಷವಾಗಿ ತಿಳ್ಕೊಳ್ತಾ ಹೋಗೋಣ. ವಿಭೂತಿ ಅನ್ನುವಂತಹದನ್ನ ಸಾಮಾನ್ಯವಾಗಿ ಎರಡು ವಿಧಾನವಾಗಿ ನೋಡಲಾಗುತ್ತೆ. ಒಂದು, ಸ್ಮಶಾನದಲ್ಲಿ ಸುಟ್ಟಿದಂತಹ ಎಣಗಳ ವಿಭೂತಿ, ಭಸ್ಮವನ್ನ ವಿಭೂತಿಯಾಗಿ ಧರಿಸ್ತಾರೆ. ಆ ಧರಿಸುವಂತಹ ವಿಭೂತಿ ಅನ್ನುವಂಥದ್ದು ಸಾಮಾನ್ಯವಾಗಿರುವಂತಹ ಮನುಷ್ಯರು ಅದು ಧರಿಸ್ಲಿಕ್ಕೆ ಅದು ಬರೋದಿಲ್ಲ. ಹಾಗಾಗಿ ಆ ಒಂದು ವಿಭೂತಿಯನ್ನ, ಈ ಸ್ಮಶಾನದಲ್ಲಿ ಹೆಣಗಳ ಸುಟ್ಟಿದಂತಹ ಭಸ್ಮವನ್ನ ಈ ಅಘೋರಿಗಳು, ಯೋಗಿಗಳು, ಸಿದ್ಧರು ಈ ರೀತಿಯಾಗಿ ಧರಿಸುವಂತಹದನ್ನ ಮಾಡ್ತಾರೆ. ಯಾಕೆಂದ್ರೆ ಅವರಿಗೆ ಯಾವುದಿರ್ತಂತಹ ಸಾಂಸಾರಿಕ ಬಂಧಗಳಾಗಿರ್ಬಹುದು ಅಥವಾ ಲೋಕದ ಒಂದು ಜಂಜಾಟಗಳಿಗೆ ಅವರು ಒಳಗಾಗಿರೋದಿಲ್ಲ. ಅಂತಹವರು ಸ್ಮಶಾನದಲ್ಲೇ ವಾಸವಾಗಿರ್ತಾರೆ, ಹಾಗೂ ಸ್ಮಶಾನದಲ್ಲಿಯೇ ಹೆಣಗಳನ್ನು ಸುಟ್ಟಿ ಅದರ ಭಸ್ಮವನ್ನು ತೆಗೆದು ಅದರಿಂದ ವಿಭೂತಿಯನ್ನು ಹಣೆಗೆ ಹಚ್ಚ, ಅದು ಒಂದು ರೀತಿಯಾದಂತಹ ವಿಭೂತಿ. ಇನ್ನು ವಿಶೇಷವಾಗಿ ಸಾಮಾನ್ಯ ಮನುಷ್ಯರುಗಳೆಲ್ಲರೂ ಕೂಡ ವಿಶೇಷವಾಗಿ ಧರಿಸುವಂತಹ ವಿಭೂತಿ ಅದು ಯಾವುದಪ್ಪ ಅಂದ್ರೆ, ಈ ಒಂದು ಏನು ಹಸುವಿನ ಸಗಣಿಯಿಂದ ಮಾಡಿದಂತಹ ವಿಭೂತಿಯಾಗಿರಬಹುದು, ಅಥವಾ ಅಕ್ಕಿಯ ಒಂದು ಹುಟ್ಟಿನಿಂದ ಅಥವಾ ಅಕ್ಕಿಯಿಂದ ತಯಾರು ಮಾಡುವಂತಹ ವಿಭೂತಿಯಾಗಿರಬಹುದು, ಈ ರೀತಿಯಾಗಿ ತಯಾರು ಮಾಡಲಾಗುತ್ತೆ. ಈ ವಿಭೂತಿ ಅನ್ನುವಂಥದ್ದು ಎಷ್ಟು ಶ್ರೇಷ್ಠ, ನಾವು ಸಾಮಾನ್ಯ ಮನುಷ್ಯರುಗಳು ಧರಿಸಿಕೊಳ್ಳುವಂತಹ ವಿಭೂತಿ ಅನ್ನುವಂಥದ್ದು ಬಹಳ ಉಪಯುಕ್ತವಾಗಿದೆ. ಯಾಕೆಂದ್ರೆ ಇದಕ್ಕೆ ವೈಜ್ಞಾನಿಕವಾಗಿಯೂ ಕೂಡ ಪ್ರೂವ್ ಆಗಿದೆ ಈ ಒಂದು ವಿಭೂತಿಯಲ್ಲಿರುವಂತಹ ಚಮತ್ಕಾರ. ಯಾರು ಈ ಒಂದು ಮೂರು ಬೆರಳುಗಳಿಂದ ಅಡ್ಡ ರೇಖೆಯಾಗಿ ವಿಭೂತಿಯನ್ನು ಅಣೆಗೆ ಧರಿಸ್ತಾರೆ ಅಂತವರ ಈ ಒಂದು ಈ ಅಣೆಯಲ್ಲಿರುವಂತಹ ಆಜ್ಞಾ ಚಕ್ರ ಅನ್ನುವಂಥದ್ದು ಆಕ್ಟಿವೇಷನ್ ಆಗುತ್ತೆ. ಅಲ್ಲಿರುವಂತಹ ಒಂದು ಆಜ್ಞಾ ಚಕ್ರದ ಪವರ್ ಅನ್ನುವಂತಹದ್ದು ಹೊರಗೆ ಬರಬಾರದು, ಅದು ಅಲ್ಲೇ ವಿಶುದ್ಧವಾಗಿರ್ಬೇಕು. ಆಗ ಮಾತ್ರ ಅದು ನಿಶ್ಲಿಪಕವಾಗಿ ಅಲ್ಲೇ ಇದ್ದಾಗ ಮಾತ್ರ ನಮಗೆ ಚೈತನ್ಯ ಅನ್ನುವಂಥದ್ದು ವೃದ್ಧಿ ಆಗುತ್ತೆ. ಅದನ್ನ ತಡೆಯುವಂತಹ ಶಕ್ತಿ ಈ ಒಂದು ಕುಂಕುಮಕ್ಕೆ, ಆ ಕುಂಕುಮನ್ನ ಹೊರತುಪಡಿಸಿ ವಿಭೂತಿಗಿದೆ ಅನ್ನುವಂಥದ್ದನ್ನ ಸೈಂಟಿಫಿಕಲ್ ಆಗಿ ಹೇಳಕ್ತಾ ಹೋಗ್ತಾರೆ. ಈ ರೀತಿಯಾಗಿ ಇನ್ನು ವಿಭೂತಿಯನ್ನು ಮಾಡುವಂತಹ ವಿಧಾನವೂ ಕೂಡ ಬಹಳಷ್ಟು ಶ್ರೇಷ್ಠವಾಗಿದೆ. ನಮ್ಮ ಕನ್ನಡದಲ್ಲಿ ನಮ್ಮ ಬಸವಣ್ಣನವರು ಹೇಳಿದರೆ ಈ ಒಂದು ವಿಶೇಷವಾಗಿರುವಂತಹ ವಿಭೂತಿಯ ಬಗ್ಗೆ ಹಲವಾರು ಜ್ಞಾನಿಗಳು, ಯೋಗಿಗಳು ಇದನ್ನ ವರ್ಣನೆ ಮಾಡಿ ಹೇಳಿದ್ದಾರೆ. ಈ ಒಂದು ಗೋವಿನ ಒಂದು ಹಸುವಿನ ಸಗಣಿಯಿಂದ ತಯಾರು ಮಾಡುವಂತಹ ವಿಭೂತಿ ಅನ್ನೋದು ಬಹಳ ಶ್ರೇಷ್ಠವಾದದ್ದು. ಈ ಒಂದು ಪದ್ಯವನ್ನ ಕೂಡ ಹೇಳ್ತಾರೆ, ತಟ್ಟಿ ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಬೆರಣಿಯಾದೆ, ಸುಟ್ಟರೆ ಭಸ್ಮವಾದೆ, ಧರಿಸಿದರೆ ವಿಭೂತಿಯಾದೆ. ಈ ವಿಧವಾಗಿ ಅಷ್ಟು ಶ್ರೇಷ್ಠ ಈ ಗೋವಿನಿಂದ ತಯಾರು ಮಾಡಿದ, ಗೋವಿನ ಸಗಣಿಯಿಂದ ತಯಾರು ಮಾಡಿದಂತಹ ಒಂದು ವಿಭೂತಿ ಅನ್ನೋದು. ಈ ಒಂದು ಗೋವಿನಲ್ಲಿ 300 ಕೋಟಿ ದೇವತೆಗಳು ವಾಸವಾಗಿರ್ತಾರೆ ಅಂತಾರೆ. ಎಷ್ಟು ವಿಧವಾದಂತಹ ಒಂದು 300 ಕೋಟಿ ದೇವತೆಗಳ ಒಂದು ಆಶೀರ್ವಾದ ನಮಗೆ ಪ್ರಾಪ್ತವಾಗುತ್ತದೆ ವಿಭೂತಿಯನ್ನು ಧರಿಸೋದ್ರಿಂದ. ಆ ಸಗಣಿಯಿಂದ ತಯಾರು ಮಾಡುವಂತಹ ವಿಭೂತಿ ಅನ್ನುತ್ತದೆ ಬಹಳ ಶ್ರೇಷ್ಠವಾದದ್ದು. ಅದು ಸಾಮಾನ್ಯವಾಗಿ ಈಗಿನ ಕಾಲದಲ್ಲಿ ಈಗಿನ ಒಂದು ತಯಾರು ಮಾಡುವಂತಹ ವಿಭೂತಿಯಲ್ಲಿ ಈ ರೀತಿಯಾಗಿ ಸಗಣಿಯಿಂದ ತಯಾರು ಮಾಡುವಂಥದ್ದು, ಸಗಣಿಯ ಬೆರಣಿಯಿಂದ ತಯಾರು ಮಾಡುವಂತಹ ವಿಧಾನ ಅನ್ನುವಂಥದ್ದು ಕಡಿಮೆಯಾಗಿದೆ. ಈಗೆಲ್ಲ ಬೇರೆ ಮಾಡರ್ನ್ ರೀತಿಯಾಗಿ ಆ ಕಲರ್ ಬರುವ ಹಾಗೆ, ವೈಟ್ ಕಲರ್ ಬರುವ ಹಾಗೆ ಮಾಡ್ತಾ ಇರ್ತಾರೆ. ಆದರೆ ಹಿಂದಿನ ಕಾಲದಲ್ಲಿ ಬಹಳಷ್ಟು ಶ್ರಮವನ್ನು ವಹಿಸಿ ಹಸುವಿನ ಒಂದು ಸಗಣಿಯನ್ನ ಬೆರಣಿ ತಟ್ಟಿ ಆ ಬೆರಣಿಯನ್ನ ಚೆನ್ನಾಗಿ ಒಣಗಿಸಿ ಅದನ್ನ ಸುಟ್ಟಿ ಅದನ್ನ ಎಷ್ಟೋ ದಿನಗಳ ಕಾಲ ನೆನೆಸಿಟ್ಟು ಅದನ್ನ ತೆಗೆದು ಅದರ ಮೇಲಿರುವಂತಹ ಪದರವನ್ನ ತೆಗೆದು ಅದಕ್ಕೆ ವಿಶೇಷವಾಗಿರುವಂತಹ ಮೂಲಿಕೆಗಳನ್ನ ಹಾಕಿ ಈ ಒಂದು ವಿಭೂತಿಯನ್ನ ತಯಾರು ಮಾಡ್ತಾ ಇದ್ರು ಈ ವಿಧವಾಗಿ. ಆದ್ರೆ ಈಗಿನ ಕಾಲದಲ್ಲಿ ಅದಿಲ್ಲ. ಆದ್ರೆ ಕೆಲವೊಂದು ಪ್ರತ್ಯೇಕವಾಗಿರುವಂತಹ ಸಂಪ್ರದಾಯಗಳನ್ನು ಉಳಿಸ್ಕೊಂಡು ಬಂದಿರುವಂತಹ ಕುಟುಂಬಗಳಲ್ಲಿ ಅಥವಾ ಸಾಂಪ್ರದಾಯಿಕವನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು ಅನ್ನೋ ಕುಟುಂಬಗಳಲ್ಲಿ ಮಾತ್ರ ಈ ವಿಭೂತಿಯನ್ನ
ತಯಾರು ಮಾಡುವಂತಹ ವಿಧಾನವನ್ನ ಉಪಯೋಗಿಸ್ಕೊಳ್ತಾ ಬರ್ತಾ ಇದ್ದಾರೆ. ಹಾಗಾಗಿ ಇಷ್ಟೆಲ್ಲ ವಿಶೇಷತೆ ಇರುವಂತಹ ವಿಭೂತಿ ತಯಾರು ಮಾಡುವಂತಹ ವಿಧಾನವೇ ಬಹಳ ಅದ್ಭುತವಾಗಿರೋದ್ರಿಂದ ಇದರಿಂದ ನಮಗೆ ಬಹಳ ಪ್ರಯೋಜನ ಕೂಡ ಆಗುತ್ತೆ. ಎಲ್ಲೆಲ್ಲಿ ಧರಿಸ್ಕೊಳ್ಬಹುದು ಅಂದ್ರೆ ಸಾಮಾನ್ಯವಾಗಿ ಮಹಿಳೆಯರಾದ್ರೆ ಹಣೆಗೆ ಧರಿಸುವಂತಹದ್ದನ್ನ ಮಾಡ್ತಾರೆ. ಪ್ರತಿಯೊಬ್ಬರು ಕೂಡ ಹಣೆಗೆ ಧರಿಸೋದ್ರಿಂದ ಬಹಳಷ್ಟು ವಿಶೇಷವಾಗಿರುವಂತಹ ಶಕ್ತಿ ಉಂಟಾಗುತ್ತೆ. ನಮಗೆ ವೈಜ್ಞಾನಿಕವಾಗಿಯೂ ಕೂಡ ಯಾರಿಗೆ ಅತಿ ವಿಪರೀತವಾದಂತಹ ತಲೆನೋವು ಆಗಿರಬಹುದು, ಮೈಗ್ರೇನ್ ರೀತಿದಂತಹ ತಲೆನೋವು, ವಿಪರೀತವಾಗಿ ತಲೆ ಸಿಡಿದೋಗುವಂತಹ ತಲೆನೋವು ಬಂದರೂ ಕೂಡ ವಿಭೂತಿಯನ್ನ ನೀವು ಭಕ್ತಿ ಶ್ರದ್ಧೆಯಿಂದ ಶಿವಪೂಜೆಯನ್ನ ಮಾಡಿ ವಿಭೂತಿಯನ್ನ ನಿಮ್ಮ ಹಣೆಗಳಿಗೆ ಮೂರು ಬೆರಳುಗಳಿಂದ ನೀವು ಧರಿಸ್ಕೊಳ್ಳೋದ್ರಿಂದ ಆ ಒಂದು ತಲೆನೋವು ಅನ್ನುವಂಥದ್ದು ಕಡಿಮೆಯಾಗ್ತಾ ಬರುತ್ತದೆ. ಈ ಒಂದು ವಿಭೂತಿಯನ್ನ ಧರಿಸಿ ಯಾರು ಓಂ ನಮ ಶಿವಾಯ ಅನ್ನುವಂಥ ಧ್ಯಾನ ಸ್ಮರಣೆಯನ್ನ ಮಾಡ್ತಾರೆ ಎಂತಹ ತಲೆನೋವಿದ್ರೂ ಕೂಡ ಬಿಟ್ಟು ಹೋಗುತ್ತದೆ. ಅಷ್ಟು ಅದ್ಭುತ ಶಕ್ತಿಯನ್ನು ಹೊಂದಿದೆ ಈ ವಿಭೂತಿ ಅನ್ನುವಂತಹದ್ದು. ಹಾಗೇನೆ ಈ ಒಂದು ವಿಭೂತಿಯನ್ನ ಏನು ಗಂಡು ಮಕ್ಕಳಾದ್ರೆ ಪುರುಷರಾದ್ರೆ ಈ ಒಂದು ಹಣೆಗಷ್ಟೇ ಅಲ್ಲದೆ ಈ ಒಂದು ಕತ್ತಿನ ಭಾಗ, ಈ ಕಂಠ ಭಾಗದಲ್ಲೂ ಕೂಡ ಧರಿಸ್ತಾರೆ, ಭುಜಗಳ ಭಾಗಕ್ಕೆ ಕೂಡ ಧರಿಸ್ತಾರೆ, ಹಾಗೂ ಕಟ್ಟಿ ಭಾಗ ಈ ಒಂದು ಕಟ್ಟಿಯಲ್ಲೂ ಧರಿಸ್ತಾರೆ, ಈ ಮಣಕಟ್ಟಿನಲ್ಲೂ ಧರಿಸ್ತಾರೆ, ಈ ವಿಧವಾಗಿ ಧರಿಸುವಂತಹದ್ದು, ಹಾಗೂ ಎದೆ ಭಾಗದಲ್ಲೂ ಕೂಡ ಧರಿಸುವಂತಹದ್ದು, ಹಾಗೂ ಉದರ ಭಾಗ ಹೊಟ್ಟೆಯ ಭಾಗದಲ್ಲೂ ಕೂಡ ಧರಿಸುವಂತಹದ್ದು, ಈ ವಿಧವಾಗಿ ಧರಿಸ್ತಾರೆ. ಯಾಕೆಂದ್ರೆ ಈ ಇಷ್ಟು ಜಾಗಗಳಲ್ಲಿ ವಿಶೇಷವಾಗಿ ಪವಿತ್ರವಾದಂತಹ ಸ್ಥಾನ, ಅಲ್ಲೂ ಕೂಡ ವಿಶೇಷವಾಗಿರುವಂತಹ ಚಕ್ರಗಳು ಆಕ್ಟಿವ್ ಆಗೋದ್ರಿಂದ ಆ ಜಾಗದಲ್ಲಿ ವಿಭೂತಿಯನ್ನು ಧರಿಸೋದ್ರಿಂದ ನಮಗೆ ಹಲವಾರು ಪ್ರಯೋಜನಗಳು ಅನ್ನುವಂಥದ್ದಾಗುತ್ತದೆ. ಎಷ್ಟೋ ಬಾರಿ ನಮಗೆ ಈ ಒಂದು ದೇವಾಲಯಗಳಲ್ಲಿ ಕೊಡುವಂತಹ, ಶಿವಾಲಯಗಳಲ್ಲಿ ವೈದ್ಯನಾಥೇಶ್ವರನ ದೇವಾಲಯಗಳಲ್ಲಿ ಕೊಡುವಂತಹ ಭಸ್ಮವನ್ನ ಯಾರು ಸೇವನೆ ಮಾಡ್ತಾರೆ ಒಂದು ಚಿಟಿಕೆಯಷ್ಟು, ಅವರಿಗೆ ಎಂತಹದ್ದೇ ಒಂದು ಸಮಸ್ಯೆ ಕಾಯಿಲೆಗಳಿದ್ರು ಕೂಡ ನಿವಾರಣೆ ಆಗುತ್ತೆ. ಅಷ್ಟು ವಿಶೇಷವಾದಂತಹ ಒಂದು ಚಮತ್ಕಾರವನ್ನು ಹೊಂದಿದೆ ಈ ವಿಭೂತಿ. ದೇವರ ಒಂದು ಪೂಜೆಗೆ ಬಳಸಿದಂತಹ, ದೇವರ ಒಂದು ಶಿವನ ಅಭಿಷೇಕದಲ್ಲಿ ಬಳಸಿದಂತಹ ವಿಭೂತಿನ ಕ್ರಮೇಣವಾಗಿ ಒಂದು ಚಿಟಿಕೆ ಚಿಟಿಕೆಯಷ್ಟು ನೀವು ಸೇವಿಸ್ತಾ ಬಂದ್ರೆ ನಿಮಗಿರುವಂತಹ ಅನಾರೋಗ್ಯ ಸಮಸ್ಯೆಗಳು ಏನೇ ಇದ್ರೂ ಕೂಡ ಕ್ರಮೇಣವಾಗಿ ಶಿವನ ಅನುಗ್ರಹದಿಂದ, ವಿಭೂತಿಯ ಒಂದು ಚಮತ್ಕಾರದಿಂದ ನಿಮಗೆ ನಿವಾರಣೆ ಆಗ್ತಾ ಬರ್ತದೆ. ಇನ್ನು ಸ್ಕಿನ್ ಅಲರ್ಜಿ ಯಾರಿಗಿರುತ್ತೆ, ಆ ಸ್ಕಿನ್ ಅಲರ್ಜಿ ಇರೋರು ಕೂಡ ಈ ಒಂದು ವಿಭೂತಿಯನ್ನ ಮೈಯಲ್ಲೆಲ್ಲ ನೀವು ಧರಿಸಿ ಆ ಮೈಗೆಲ್ಲ ಹಚ್ಕೊಂಡು ಆ ವಿಭೂತಿಯನ್ನ ಶಿವಾಲಯದಲ್ಲಿ ಏನು ಈ ಒಂದು ಅಭಿಷೇಕಕ್ಕೆ ಅಂತ ಹೇಳಿ ಅಭಿಷೇಕ ಮಾಡುವಂತಹ ವೇಳೆಯಲ್ಲಿ ಆ ಒಂದು ವಿಭೂತಿಯನ್ನ ಹಾಕಿ ಅಭಿಷೇಕವನ್ನ ಮಾಡಿದಾಗ ಆ ವಿಭೂತಿಯಿಂದ ಅಭಿಷೇಕ ಮಾಡಿದಂತಹ ನೀರನ್ನಾಗಿರ್ಬಹುದು ಅಥವಾ ಭಸ್ಮವನ್ನಾಗಿರ್ಬಹುದು, ಆ ನೀರಾಗಿದ್ರೆ ಆ ನೀರನ್ನಾಗಿದ್ರೆ ಆ ಒಂದು ಏನು ಶಿವಲಿಂಗಕ್ಕೆ ಅಭಿಷೇಕ ಮಾಡಿದಂತಹ ನೀರಾಗಿದ್ರೆ ವಿಭೂತಿಯದ್ದು, ಅದನ್ನು ನೀವು ಅಲ್ಲೇ ಶಿವಾಲಯದಲ್ಲಿ ನೀವು ನೀರನ್ನ ಹಾಕಿಸ್ಕೊಳ್ಳೋದ್ರಿಂದ ಆ ನೀರಿನಿಂದ ನಿಮ್ಮ ಚರ್ಮ ರೋಗ ಅನ್ನುವಂಥದ್ದು ವಾಸಿಯಾಗುತ್ತದೆ. ಅಥವಾ ವಿಭೂತಿಯನ್ನ ನಿಮಗೆ ಕೊಟ್ಟರೆ ಅಕಸ್ಮಾತ್ ನಿಮ್ಮ ದೇವಾಲಯಗಳಲ್ಲಿ ನಿಮ್ಗೆಲ್ಲಾದ್ರೂ ಸಿಗುವಂತಹದ್ದಿದ್ರೆ ಅದನ್ನ ಮನೆಗೆ ತಂದು ಕೂಡ ನೀವು ಮನೆಯಲ್ಲಿ ಸ್ನಾನ ಮಾಡುವಂತಹ ನೀರಿಗೆ ಹಾಕೊಂಡು ಸ್ನಾನ ಮಾಡುವಂಥದ್ದು, ಅಥವಾ ಮೈಗಚ್ಕೊಂಡು ಒಂದು ಅರ್ಧ ಗಂಟೆ ಒನ್ ಅವರ್ ಬಿಟ್ಟು ಸ್ನಾನ ಮಾಡುವಂಥದ್ದು, ಈ ರೀತಿಯಾಗಿ ಮಾಡೋದ್ರಿಂದ ಕೂಡ ನಿಮ್ಮ ಈ ರೀತಿಯಾದಂತಹ ಚರ್ಮ ರೋಗದ ಕಾಯಿಲೆಗಳು ಅನ್ನುವಂಥದ್ದು ವಾಸಿಯಾಗುತ್ತದೆ. ಗ್ಯಾಸ್ಟ್ರೈಟಿಕ್ ಪ್ರಾಬ್ಲಮ್ಸ್ ಕೂಡ ಕಡಿಮೆ ಆಗುತ್ತದೆ ವಿಭೂತಿಯನ್ನ ಸೇವನೆ ಮಾಡೋದ್ರಿಂದ. ಹಾಗೇನೆ ಇನ್ನು ವಿಶೇಷವಾಗಿ ಯಾರು ಈ ಒಂದು ವಿಭೂತಿಯನ್ನ ಈ ಕಂಠಕ್ಕೆ ಧರಿಸ್ತಾ ಹೋಗ್ತಾರೆ ಅಂತವರಿಗೆ ಈ ಇಲ್ಲಿರುವಂತಹ ಒಂದು ಮೂಲ ಚಕ್ರ ಅನ್ನುವಂಥದ್ದು ಆಕ್ಟಿವೇಶನ್ ಆಗಿ ಇಲ್ಲಿರುವಂತಹ ಸಮಸ್ಯೆಗಳೇನೇ ಇದ್ರು, ಗಂಟಲಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಥೈರಾಯ್ಡ್ ಅನ್ನುವಂತಹ ಸಮಸ್ಯೆಗಳೇನಾದ್ರೂ ಇದ್ರು ಕೂಡ ನಿವಾರಣೆ ಆಗುವಂತಹ ಶಕ್ತಿಯನ್ನ ಹೊಂದಿದೆ ಈ ವಿಭೂತಿ ಅನ್ನುವಂಥದ್ದು. ಸಾಮಾನ್ಯವಾಗಿ ಎಲ್ಲಾ ಅಂಗಡಿಯಲ್ಲೂ ಕೂಡ ವಿಭೂತಿ ಅನ್ನೋದು ಸಿಗುತ್ತೆ, ಆ ವಿಭೂತಿನ ತಂದು ನೇರವಾಗಿ ಧರಿಸಬಾರ್ದು. ಈ ಒಂದು ವಿಭೂತಿಯನ್ನ ಶಿವಪೂಜೆಗಾಗಿರ್ಬಹುದು, ನಾವು ಬಳಸುವಂತಹ ವಿಭೂತಿಯನ್ನ ಮೊದಲು ಸಿದ್ಧಿ ಮಾಡಿ ಆ ಸಿದ್ಧಿ ಮಾಡಿದಂತಹ ವಿಭೂತಿಯನ್ನ ಧರಿಸುವಂಥದ್ದು ಬಹಳ ಉತ್ತಮೋತ್ತಮ ಅಂತ ಹೇಳಲಾಗುತ್ತೆ. ಇಷ್ಟೆಲ್ಲ ವಿಶೇಷತೆಯನ್ನ ಹೊಂದಿರುವಂತಹ ವಿಭೂತಿಯನ್ನ ಇನ್ನೂ ಪ್ರಯೋಜನ ಏನಪ್ಪ ಅಂದ್ರೆ ಈ ವಿಭೂತಿಯಿಂದ ದೃಷ್ಟಿಯನ್ನ ಕೂಡ ಮಂತ್ರಿಸ್ತಾರೆ. ಈ ದೃಷ್ಟಿಯನ್ನ ಮಂತ್ರಿಸಿ ಆ ದೃಷ್ಟಿಯನ್ನ ಮಂತ್ರಿಸಿದಂತಹ ವಿಭೂತಿಯನ್ನ ಸೇವನೆ ಮಾಡೋದ್ರಿಂದ ಎಂತಹ ರೀತಿಯಾದಂತಹ ನರದೃಷ್ಟಿ ನರಘೋಷದಂತಹ ಸಮಸ್ಯೆಗಳಿದ್ರು ಕೂಡ ನಿವಾರಣೆ ಆಗುವಂತಹ ಒಂದು ಶಕ್ತಿಯನ್ನ ಹೊಂದಿದೆ ಈ ವಿಭೂತಿ. ಹಾಗೇನೆ ಇನ್ನೂ ವಿಶೇಷವಾಗಿ ವಿಭೂತಿಗೆ ಸಂಬಂಧಪಟ್ಟಂತಹ ಹಲವಾರು ಒಂದು ವಿಶೇಷವಾಗಿರುವಂತಹ ಸಂಗತಿಗಳು, ನಮ್ಮಲ್ಲಿರುವಂತಹ ಭಾರತೀಯರು ಇದರ ಒಂದು ಶಕ್ತಿಯನ್ನು ಅರಿತಿಲ್ಲ, ಆದ್ರೆ ವಿದೇಶಿಯರು ಈ ಒಂದು ವಿಭೂತಿಯಲ್ಲಿರುವಂತಹ ಶಕ್ತಿಯನ್ನು ಅರಿತು ಈಗಲೂ ಕೂಡ ವಿಭೂತಿಯನ್ನ ಬಳಸುವಂತಹ ಕ್ರಮವನ್ನ ಅವರು ಸರಿಯಾದಂತಹ ಕ್ರಮದಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಹಾಗಾಗಿ ನಾವು ಕೂಡ ಪ್ರತಿನಿತ್ಯವೂ ಕೂಡ ವಿಭೂತಿಯನ್ನ ಧರಿಸಿ ಹೊರಗಡೆ ಹೋಗೋದ್ರಿಂದ ನಿಜವಾಗ್ಲಿಯೂ ನಿಮಗೆ ಇಂದಿನ ಕಾಲದಲ್ಲಿ ನಮಗೂ ಕೂಡ
ಅದನ್ನ ಹೇಳ್ಕೊಡ್ತಾ ಇದ್ರು ಮನೆಯಲ್ಲಿ. ಆ ವಿಭೂತಿಯನ್ನ ಧರಿಸಿ ಈಚೆ ಹೋದಾಗ ಎಂತಹದ್ದೇ ಕೆಟ್ಟ ದುಷ್ಟ ಶಕ್ತಿಗಳು ಕೂಡ ನಮಗೇನಾದ್ರೂ ಕೆಟ್ಟದ್ದು ಮಾಡಬೇಕು ಅಂದ್ಕೊಂಡ್ರು ಕೂಡ ನಮ್ಮ ಮುಂದೆ ಬರೋದಿಕ್ಕೆ ಅವು ಪ್ರಯತ್ನವನ್ನ ಕೂಡ ಮಾಡೋದಿಲ್ಲ. ಅಷ್ಟು ವಿಶೇಷವಾದಂತಹ ಪವರ್ ಅನ್ನು ಹೊಂದಿರುತ್ತೆ ವಿಭೂತಿ. ಈ ಯಾವುದಾದ್ರೂ ಒಂದು ಪೀಡೆ ಅಥವಾ ಪಿಚಾಚಿ ಅನ್ನುವಂಥದ್ದು ನಮಗೆ ತೊಂದರೆ ಕೊಡಕ್ಕೆ ಬಂದಾಗ ನಾವು ಆ ಜಾಗಕ್ಕೆ ಹೋದಂತಹ ಸಂದರ್ಭದಲ್ಲಿ ಆ ಒಂದು ವಿಭೂತಿಯನ್ನ ಆಣೆಯಲ್ಲಿದ್ದಾಗ ನೋಡಿದಾಗ ಆ ಒಂದು ಪೀಡೆ ಪಿಚಾಚಿಗಳು ಕೂಡ ಹಿಂದಿರುಗಿ ಭಯಪಟ್ಟು ಓಡೋಗುವಂತಹ ಒಂದು ಸಂದರ್ಭಗಳು ಉದಾಹರಣೆಗಳು ಇಂದಿನ ಕಾಲದವರೆಗೆ ಕೂಡ ಅನುಭವವಾಗಿದೆ ಅನ್ನೋದನ್ನ ಈಗಲೂ ಕೂಡ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಹೇಳಲಾಗ್ತಾ ಇದೆ. ಹಾಗಾಗಿ ಇಷ್ಟು ವಿಶೇಷತೆ ನಮ್ಮದೆ. ಈ ವಿಭೂತಿಯನ್ನ ಧರಿಸುವಂತಹವರಿಗೆ ಸತ್ಕರ್ಮಗಳನ್ನುವಂಥದ್ದು ಪ್ರಾಪ್ತವಾಗುತ್ತಾ ಹೋಗ್ತದೆ. ಈ ಸಹ ಏನು ವಿಶೇಷವಾಗಿ ಅವರಲ್ಲಿರುವಂತಹ ಏನು ಹೆಣ್ಣು ಮಕ್ಕಳಿಗೆ ಗೌರವ ಮರ್ಯಾದೆಗಳನ್ನು. ಶ್ರೀ ಕ್ಷೇತ್ರ ಸಿಗಂದೂರು ಚೌಡೇಶ್ವರಿ ದೇವಿ ಜ್ಯೋತಿಷ್ಯ ಪೀಠ. ನುಡಿದಂತೆ ನಡೆಯುವುದು ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. 20 ವರ್ಷ ಅನುಭವ ಉಳ್ಳ ಪ್ರಧಾನ ತಾಂತ್ರಿಕರು, ಶ್ರೀ ಕ್ಷೇತ್ರ ಪಾಲಕ, ಸರ್ವಶ್ರೇಷ್ಠ ಪರಿಪಾಲಕ, ಭೂತರಾಯ ಆರಾಧಕರು, ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ 3 ದಿನಗಳಲ್ಲಿ ಪರಿಹಾರ. ಕುಟುಂಬ ಸಮಸ್ಯೆ, ಸತಿಪತಿ ಕಲಹ, ಡೈವರ್ಸ್ ಪ್ರಾಬ್ಲಮ್, ಮದುವೆಯಲ್ಲಿ ವಿಳಂಬ, ಅನಾರೋಗ್ಯ ಸಮಸ್ಯೆ, ಸಂತಾನ ಸಮಸ್ಯೆ, ಮಾಂತ್ರಿಕ ದೋಷಗಳು, ಉದ್ಯೋಗ, ಶತ್ರುಪೀಡೆ, ಅತ್ತೆ ಸಸ್ಯ ಜಗಳ, ವಶೀಕರಣ, ವ್ಯಾಪಾರದಲ್ಲಿ ನಷ್ಟ, ನಿಮ್ಮ ಸಮಸ್ಯೆ ಯಾವುದೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಶಾಶ್ವತ ಪರಿಹಾರ ಶತಸಿದ್ಧ. ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ವಿಶೇಷ ಪೂಜಾ ಶಕ್ತಿಯಿಂದ ಪರಿಹಾರ. ನಿಮ್ಮ ಇಷ್ಟಾರ್ಥ ಕಾರ್ಯಗಳಾಗಿದ್ದರೂ ಕೇವಲ 3 ದಿನಗಳಲ್ಲಿ ನೆರವೇರಿಸಿ ಕೊಡುತ್ತಾರೆ. ಹಿಂದೆ ಕರೆ ಮಾಡಿ ವಿದ್ವಾನ್ ಶ್ರೀ ಡಾಕ್ಟರ್ ರಾಮಕೃಷ್ಣ ಭಟ್, ದೂರವಾಣಿಯ ಸಂಖ್ಯೆ 9845274876 ಕೊಡುವಂತಹದ್ದು. ಯಾರು ವಿಭೂತಿನ ಧರಿಸ್ತಾರೆ ಅಂತವರಿಗೆ ಶಿವನ ಸಮಾನ ಅಂತ ಹೇಳ್ತಾರೆ. ಹಾಗಾಗಿ ಶಿವನ ಒಂದು ಆ ಒಂದು ಶಿವಪೂಜೆಯನ್ನ ಮಾಡುವಂತಹ ವೇಳೆಯಲ್ಲಿ ಹೇಗೆ ಮೈಗೆಲ್ಲ ವಿಭೂತಿನ ಧರಿಸಿ ಶಿವಪೂಜೆಯನ್ನ ಮಾಡ್ತಾರೆ, ಅದೇ ವಿಧವಾಗಿ ಆ ಶಿವಪೂಜೆಯನ್ನ ಮಾಡಿದಂತಹವನು ಶಿವನ ಸ್ವರೂಪವೇ ಆಗ್ತಾನೆ. ಹಾಗಾಗಿ ಈ ವಿಧವಾಗಿ ವಿಭೂತಿ ಅನ್ನುವಂಥದ್ದು ಬಹಳ ಶ್ರೇಷ್ಠ ಹಾಗೂ ಉತ್ತಮೋತ್ತಮ. ಈ ವಿಧವಾಗಿ ವಿಭೂತಿಯನ್ನ ಸರ್ವರೂ ಕೂಡ ಧರಿಸಬಹುದು. ಯಾವುದೇ ರೀತಿಯಾದಂತಹ ಭೇದ ಭಾವವಿಲ್ಲ. ಜಾತಿ ಭೇದವಾಗ್ಲಿ ಅಥವಾ ವರ್ಗ ಭೇದವಾಗ್ಲಿ ಯಾವುದೇ ರೀತಿಯಾಗಿ ಗಂಡು ಹೆಣ್ಣು ಅನ್ನುವಂತಹ ಭೇದವಿಲ್ಲ. ಈ ರೀತಿಯಾಗಿ ವಿಭೂತಿ ಅನ್ನುವಂಥದ್ದು ಇಷ್ಟು ಚಮತ್ಕಾರವನ್ನ ಹೊಂದಿದೆ. ಹಾಗಾಗಿ ವಿಭೂತಿಯನ್ನ ಪ್ರತಿನಿತ್ಯವೂ ಕೂಡ ಯಾರು ಹಣೆಗೆ ಧರಿಸ್ತಾರೆ ಅಂತವ್ರಿಗೆ ಸರ್ವವೂ ಕೂಡ ಶ್ರೇಯಸ್ಕಾರಕವಾಗಿರುತ್ತದೆ. ಸರ್ವವೂ ಕೂಡ ಅಭಿವೃದ್ಧಿ ಪೂರಕವಾದಂತಹ ಜೀವನ ಅನ್ನುವಂಥದ್ದನ್ನ ಅವರು ತಮ್ಮದಾಗಿಸಿಕೊಳ್ತಾರೆ. ಹಾಗೇನೆ ವಿಶೇಷವಾಗಿ ವಿಭೂತಿನ ಧರಿಸಿದಂತಹವರಿಗೆ ಎಲ್ಲಿ ಹೋದ್ರೂ ಕೂಡ ಗೌರವ ಮರ್ಯಾದೆಗಳು ಅನ್ನುವಂಥದ್ದು ಪ್ರಾಪ್ತವಾಗ್ತಾ ಹೋಗ್ತದೆ. ಈ ರೀತಿಯಾದಂತಹ ವಿಶೇಷವಾದಂತಹ ಸಂಗತಿಗಳು ವಿಭೂತಿಗೆ ಸಂಬಂಧಪಟ್ಟ ಹಾಗೆ ನೀವು ಕೂಡ ತಿಳ್ಕೊಂಡ್ರಲ್ವಾ? ಇರ್ತದಂತಹ ವಿಶೇಷವಾದಂತಹ ಸಂಗತಿಯನ್ನ ನೀವು ತಿಳ್ಕೊಂಡು ಇತರಿಗೂ ಕೂಡ ತಿಳಿಸಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ. ಧನ್ಯವಾದಗಳು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.